ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗವದರ ಪಠ್ಯಪುಸ್ತಕದ 6ನೇ ಪಾಠ ಕೇಂದ್ರ ಸರ್ಕಾರ ಪಾಠದಲ್ಲಿ 2ನೇ ಭಾಗದ ನೋಟ್ಸ್ ಅನ್ನು ನೋಡೋಣ. ಮುಖ್ಯವಾಗಿ ಈ ಪಾಠದಲ್ಲಿ ಏನಿದೆ ಅಂತಂದ್ರೆ, ಕೇಂದ್ರ ಕಾರ್ಯಾಂಗದ ಬಗ್ಗೆ ಏನ್ ಮಾಡಿದ್ದಾರೆ, ಸಮಗ್ರವಾಗಿರ್ತಕ್ಕಂತ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೀನಿ. ಫಸ್ಟ್ ಪಾರ್ಟ್ ಅನ್ನ ಯಾರು ನೋಡಿಲ್ಲ ಅವರು ತಪ್ಪದೇ ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ. ಸ್ನೇಹಿತರೆ, ಕೇಂದ್ರ ಶಾಸಕಾಂಗ ರೂಪಿಸುವ ಕಾಯ್ದೆಗಳನ್ನ ಜಾರಿಗೊಳಿಸೋದೇ ಅದು ಕೇಂದ್ರ ಕಾರ್ಯಾಂಗ. ಅಂದ್ರೆ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನ ಮತ್ತೆ ನೀತಿಗಳನ್ನ ಜಾರಿಗೊಳಿಸತಕ್ಕಂತ ಕೆಲಸವನ್ನ ಮಾಡ್ತದೆ. ಕೇಂದ್ರ ಕಾರ್ಯಾಂಗ ರಾಷ್ಟ್ರಾಧ್ಯಕ್ಷರನ್ನ, ಉಪರಾಷ್ಟ್ರಾಧ್ಯಕ್ಷರನ್ನ, ಪ್ರಧಾನಮಂತ್ರಿ, ಪ್ರಧಾನಮಂತ್ರಿಯ ಮಂತ್ರಿಮಂಡಲ ಮತ್ತೆ ಅಟಾರ್ನಿ ಜನರಲ್ ಅವರ ಒಂದು ಸಮೂಹವನ್ನ ಅದು ಒಳಗೊಂಡಿದೆ. ಇನ್ನ ರಾಷ್ಟ್ರಾಧ್ಯಕ್ಷರು ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾದ್ರೆ, ಪ್ರಧಾನಮಂತ್ರಿಯವರೇ ಮಂತ್ರಿಮಂಡಲದ ನೈಜ ಕಾರ್ಯಾಂಗ ಅಂತ ಹೇಳ್ತಾರೆ. ರಾಷ್ಟ್ರಾಧ್ಯಕ್ಷರ ಬಗ್ಗೆ ನೋಡೋಣ. ನಮ್ಮ ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿ ಕೊಟ್ಟಿದೆ. ಭಾರತದ ರಾಷ್ಟ್ರಾಧ್ಯಕ್ಷರು ಸಂವಿಧಾನದ ಮುಖ್ಯಸ್ಥರು, ರಾಷ್ಟ್ರದ ಪ್ರಥಮ ಪ್ರಜೆ, ರಾಷ್ಟ್ರದ ಮುಖ್ಯಸ್ಥರು, ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ಹಾಗೂ ಮೂರೂ ಸೇನಾಪಡೆಗಳ ಮಹಾದಂಡ ನಾಯಕರು ಆಗಿದ್ದಾರೆ. ರಾಷ್ಟ್ರದ ಸಮಸ್ತ ಅಧಿಕಾರ ಎಲ್ಲವೂ ಇವರಿಗೆ ಸೇರಿದ್ದು ಸರ್ವೋನ್ನತ ಸ್ಥಾನವನ್ನ ಹೊಂದಿದ್ದಾರೆ. ಇಂಥ ಸ್ಥಾನವನ್ನ ಅಲಂಕರಿಸುವವರ ಭಾರತದ ಸತ್ಪ್ರಜೆಯಾಗಿರಬೇಕು ಅಂತಕ್ಕಂಥದ್ದು ಒಂದು. ಇನ್ನ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನ ಹೇಗಿದೆ ಅಂದ್ರೆ, ನಮ್ಮ ಸಂವಿಧಾನದ 54 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನ ಚುನಾಯಿಸುವ ವಿಧಾನವನ್ನ ಕೊಟ್ಟಿದ್ದಾರೆ. ಈ ರಾಷ್ಟ್ರಾಧ್ಯಕ್ಷರನ್ನ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ಮತ್ತು ದೆಹಲಿ, ಪಾಂಡಿಚೇರಿ, ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರರ ವರ್ಗ ಚುನಾವಣೆಯನ್ನ ಮಾಡ್ತದ. ಅಂದ್ರೆ ಈ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ. ಇವರು ಪುನರಾಯ್ಕೆಗೆ ಅರ್ಹರಾಗಿದ್ದಾರೆ. ಸಂವಿಧಾನವನ್ನ ಉಲ್ಲಂಘಿಸಿದಲ್ಲಿ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ರಾಷ್ಟ್ರಾಧ್ಯಕ್ಷರನ್ನ ಪದಚ್ಯುತಗೊಳಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಮಹಾಭಿಯೋಗ. ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ವಿಧಾನಕ್ಕೆ ಸಂಬಂಧಿಸಿದೆ. ಇವರನ್ನ ಸಂವಿಧಾನದ ಉಲ್ಲಂಘನೆಯ ಆರೋಪದ ಮೇಲೆ ಮಹಾಭಿಯೋಗ ಅಥವಾ ದೋಷಾರೋಪಣೆ ಪ್ರಕ್ರಿಯೆ ಮೂಲಕ ಪದಚ್ಯುತಗೊಳಿಸ್ತಾರೆ. ಸಂವಿಧಾನವು ಸಂಸತ್ತಿಗೆ ಈ ಅಧಿಕಾರವನ್ನ ಕೊಟ್ಟದ. ಆರೋಪ ಪಟ್ಟಿಯನ್ನ ಸಿದ್ಧಪಡಿಸುವುದರ ಮೂಲಕ ಸಂಸತ್ತಿನ ಯಾವುದೇ ಸದನ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಮುಂದಾಗಬಹುದು. ಈ ಆರೋಪ ಪಟ್ಟಿ ಅಂತ ಸದನದ ಒಟ್ಟು ಸದಸ್ಯರ ಪೈಕಿ 1/4 ಸದಸ್ಯರ ಸಹಿಯನ್ನ ಅದು ಹೊಂದಿರಬೇಕು. ಇನ್ನ ಈ ಸದನವು ಪದಚ್ಯುತಿ ನಿರ್ಣಯ ಮಂಡನೆಗೆ ಸಂಬಂಧಿಸಿದಂತೆ 14 ದಿನಗಳ ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರಿಗೆ ಒಂದು ಲಿಖಿತ ಸೂಚನೆಯನ್ನ ನೀಡಬೇಕು. ನಂತರ ಆ ಸದನದ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರ ಬಹುಮತದಿಂದ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ನಿರ್ಣಯವನ್ನ ಅನುಮೋದಿಸಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಇನ್ನು ಇನ್ನೊಂದು ಸದನದಲ್ಲಿ ಸಹ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ನಿರ್ಣಯ 2/3 ಬಹುಮತದೊಂದಿಗೆ ಅನುಮೋದನೆಯಾದರೆ ಅದು ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಆಗ್ತದೆ. ಭಾರತದ ಸಾಂವಿಧಾನಿಕ ಇತಿಹಾಸದಲ್ಲಿ ಇದುವರೆಗೆ ರಾಷ್ಟ್ರಾಧ್ಯಕ್ಷರು ಪದಚ್ಯುತಿಯಾಗಿರುವ ನಿದರ್ಶನವೇ ಇಲ್ಲ. ಅರ್ಹತೆಗಳು ಏನು? ಸೊ ಭಾರತದ ಪ್ರಜೆಗಳಾಗಿರಬೇಕು, 35 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಲೋಕಸಭಾ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನ ಹೊಂದಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಇವೆಲ್ಲ ಅವರ ಅರ್ಹತೆಗಳಿದಾವ. ಇನ್ನು ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನ ನೋಡೋದಾದ್ರೆ, ಫಸ್ಟ್ ಕಾರ್ಯಾಂಗಿಯ ಅಧಿಕಾರ ಮತ್ತು ಕಾರ್ಯಗಳನ್ನ ನೋಡೋಣ. ಇದು ರಾಷ್ಟ್ರದ ಎಲ್ಲಾ ಆಡಳಿತ ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲಿ ನಡೀತದೆ. ಪ್ರಧಾನಮಂತ್ರಿ ಅವರನ್ನು ರಾಷ್ಟ್ರಾಧ್ಯಕ್ಷರು ನೇಮಿಸ್ತಾರೆ. ನಂತರ ಪ್ರಧಾನಿಯವರ ಸಲಹೆ ಮೇರೆಗೆ ಇತರೆ ಮಂತ್ರಿಗಳನ್ನ ನೇಮಿಸ್ತಾರೆ. ಭಾರತದ ಉನ್ನತ ಹುದ್ದೆಗಳಾದ ಅಟಾರ್ನಿ ಜನರಲ್, ಮಹಾಲೇಖಪಾಲಕರು ಮತ್ತು ಲೆಕ್ಕ ನಿಯಂತ್ರಕರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು, ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ರಾಜ್ಯಗಳ ರಾಜ್ಯಪಾಲರು, ಭಾರತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು, ಇತರೆ ಚುನಾವಣಾ ಆಯುಕ್ತರು, ರಕ್ಷಣಾ ಪಡೆಗಳ ಮುಖ್ಯಸ್ಥರುಗಳು,
ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನು ನೇಮಿಸುವ ಅಧಿಕಾರ ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ಹೀಗೆ ನೇಮಕಗೊಂಡವರನ್ನ ಸಂವಿಧಾನಬದ್ಧವಾಗಿ ಪದಚ್ಯುತಗೊಳಿಸುವ ಅಧಿಕಾರವೂ ಸಹ ರಾಷ್ಟ್ರಾಧ್ಯಕ್ಷರಿಗೇನೆ ಇದೆ. ಇನ್ನು ಶಾಸಕೀಯ ಅಥವಾ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋಣ. ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಅಧಿವೇಶನವನ್ನು ಕರೆಯುವ, ಮುಂದೂಡುವ, ಸದನಗಳನ್ನು ಉದ್ದೇಶಿಸಿ ಹಾಗೂ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವ ಹಾಗೂ ಲೋಕಸಭೆ ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಸಂಸತ್ತಿನ ಉಭಯ ಸದನಗಳಿಂದ ಅಂಗೀಕರಿಸಲ್ಪಟ್ಟ ಮಸೂದೆಗಳಿಗೆ ಒಪ್ಪಿಗೆ ನೀಡುವ, ಮರುಪರಿಶೀಲನೆಗಾಗಿ ಸಂಸತ್ತಿಗೆ ಹಿಂದಿರುಗಿಸುವ ಹಾಗೂ ಮಸೂದೆಗೆ ಸಹಿ ಹಾಕದೆ ತಿರಸ್ಕರಿಸುವ ಅಧಿಕಾರವನ್ನು ಸಹಿತ ಹೊಂದಿದ್ದಾರೆ. 2020ಕ್ಕಿಂತ ಮುಂಚಿತವಾಗಿ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನರನ್ನ ಲೋಕಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಇತ್ತು. ಆದರೆ 2020ರಲ್ಲಿ ಜಾರಿಗೆ ಬಂದ 104ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಈ ನಾಮನಿರ್ದೇಶನವನ್ನು ಅದು ಮುಂದುವರೆಸಲಿಲ್ಲ. ಇನ್ನು ಕಲೆ, ವಿಜ್ಞಾನ, ಸಮಾಜ ಸೇವೆ, ಸಾಹಿತ್ಯ, ಈ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ 12 ಜನರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಇದೆ. ಇವರು ತಮಗಿರುವ ಅಧಿಕಾರಗಳನ್ನು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆಯಂತೆ ಕೆಲಸ ಮಾಡುತ್ತದೆ. ಇನ್ನು ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದರೆ ಈ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಮತ್ತು ಸೇನಾ ನ್ಯಾಯಾಲಯಗಳು ಅಪರಾಧಿಗಳಿಗೆ ನೀಡಿದ ಶಿಕ್ಷೆಯನ್ನು ಕಡಿಮೆ ಮಾಡುವ, ಬದಲಿಸುವ, ಕ್ಷಮಾದಾನ ನೀಡುವ ಮತ್ತು ಮರಣ ದಂಡನೆಯಂಥ ಕಠಿಣ ಶಿಕ್ಷೆಯನ್ನು ರದ್ದುಪಡಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ಅಷ್ಟೇ ಅಲ್ಲದೆ ರಾಷ್ಟ್ರಾಧ್ಯಕ್ಷರಿಗೆ ಕಾನೂನಾತ್ಮಕ, ಸಂವಿಧಾನಾತ್ಮಕ, ಸಾರ್ವಜನಿಕ ಮಹತ್ವ ಹೊಂದಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಅದು ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಸಹಿತ ಕೇಳಬಹುದು. ಇನ್ನು ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದರೆ ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುವ ಹಾಗಿಲ್ಲ. ಕೇಂದ್ರ ಹಣಕಾಸು ಆಯೋಗದ ವರದಿ, ಮಹಾಲೇಖಪಾಲಕರು ಮತ್ತು ಲೆಕ್ಕ ನಿಯಂತ್ರಕರು ನೀಡಿದ ವರದಿಯನ್ನು ಸಂಸತ್ತಿನಲ್ಲಿ ಚರ್ಚಿಸುವಂತೆ ರಾಷ್ಟ್ರಾಧ್ಯಕ್ಷರು ಶಿಫಾರಸು ಮಾಡ್ತಾರೆ. ಭಾರತದ ಸಂಚಿತ ನಿಧಿ ಮತ್ತು ತುರ್ತು ನಿಧಿ ಇವರ ನಿಯಂತ್ರಣದಲ್ಲಿ ಇರ್ತದೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಈ ನಿಧಿಯಿಂದ ವೇತನವನ್ನು ಬಿಡುಗಡೆಯನ್ನ ಮಾಡ್ತಾರೆ. ಒಟ್ಟಾರೆ ಹಣಕಾಸು ಮಸೂದೆ ಕಾಯ್ದೆಯಾಗಬೇಕಾದರೆ ಇವರ ಒಪ್ಪಿಗೆ ಅತಿ ಅವಶ್ಯಕವಾಗಿ ಬೇಕೇ ಬೇಕು. ಇನ್ನು ಸೇನಾ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ನೋಡೋಣ. ರಾಷ್ಟ್ರಾಧ್ಯಕ್ಷರು ಸಮಸ್ತ ಸೇನಾಪಡೆಗಳ ಮಹಾದಂಡ ನಾಯಕರಾಗಿದ್ದು ಭೂಸೇನೆ, ವಾಯುಪಡೆ ಮತ್ತು ನೌಕಾಪಡೆಯ ಮುಖ್ಯಸ್ಥರನ್ನ ಮಂತ್ರಿಮಂಡಲದ ಸಲಹೆ ಮೇರೆಗೆ ನೇಮಕವನ್ನ ಮಾಡ್ತಾರೆ. ಸಂಸತ್ತಿನ ಒಪ್ಪಿಗೆ ಮೇರೆಗೆ ಯುದ್ಧ ಮತ್ತು ಶಾಂತಿಯನ್ನು ಘೋಷಿಸುವ ಅಧಿಕಾರ ಇವರಿಗೆ ಇದೆ. ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮತ್ತು ಕಾರ್ಯಗಳು ಬರ್ತದೆ. ಇದರಲ್ಲಿ ನಮ್ಮ ದೇಶದ ಸಂವಿಧಾನದ 18ನೇ ಭಾಗದಲ್ಲಿ 3 ವಿಧದ ತುರ್ತು ಪರಿಸ್ಥಿತಿಗಳನ್ನು ವಿವರಿಸಿದ್ದಾರೆ. ಆ ರಾಷ್ಟ್ರಾಧ್ಯಕ್ಷರು ವಿವರಿಸಿರ್ತಕ್ಕಂಥ 3 ವಿಧ ತುರ್ತು ಪರಿಸ್ಥಿತಿಗಳಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ, ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ, ಹಣಕಾಸಿನ ತುರ್ತು ಪರಿಸ್ಥಿತಿ 360ನೆಯ ವಿಧಿ. ಇವುಗಳನ್ನು ಒಂದೊಂದಾಗಿ ನೋಡೋಣ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಏನ್ ಹೇಳ್ತದಂದ್ರೆ, ಇಡೀ ದೇಶದ ಅಥವಾ ದೇಶದ ಯಾವುದೇ ಭಾಗದ ಭದ್ರತೆಗೆ ಯುದ್ಧ ಅಥವಾ ಬಾಹ್ಯ ಅಕ್ರಮದ ಅಥವಾ ಸಶಸ್ತ್ರ ಬಂಡಾಯದಿಂದ ಧಕ್ಕೆ ಉಂಟಾದರೆ ಕೇಂದ್ರ ಸಚಿವ ಸಂಪುಟದ ಲಿಖಿತ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸ್ತಾರೆ. ಉದಾಹರಣೆ 1962, 1971 ಮತ್ತೆ 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ರು. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ, ರಾಜ್ಯ ಸರ್ಕಾರಗಳು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ನಡೆಸದೇ ಇದ್ದಾಗ ರಾಜ್ಯವೊಂದರ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ ಅಥವಾ ವರದಿ ಇಲ್ಲದೆಯೂ 356ನೆಯ ವಿಧಿಯನ್ವಯ ರಾಷ್ಟ್ರಾಧ್ಯಕ್ಷರು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಇದುವರೆಗೆ 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಡಳಿತ ಅಂತಲೂ ಕೂಡ ಕರೀತಾರೆ. ಇನ್ನು ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ನೋಡೋಣ. ಇದನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತಾರ. 360ನೆಯ ವಿಧಿ ಅಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಸ್ಥಿರತೆ ಉಂಟಾಗಿದೆ ಎಂದು ಕಂಡುಬಂದರೆ ಅದು ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ 360ನೆಯ ವಿಧಿಯನ್ವಯ ರಾಷ್ಟ್ರಾಧ್ಯಕ್ಷರು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾರೆ. ಆದರೆ ಇದನ್ನ ಇದುವರೆಗೂ ಕೂಡ ಘೋಷಣೆ ಮಾಡಿಲ್ಲ. ಕೆಲವೊಂದಿಷ್ಟು ವಿವೇಚನಾಧಿಕಾರಗಳು ಬರ್ತವೆ. ಅವೇನಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆ ಇಲ್ಲದೆ ಕೆಲವೊಂದು ವಿಚಾರಗಳನ್ನು ಚಲಾಯಿಸ್ತಾರೆ. ಅವುಗಳನ್ನೇ ವಿವೇಚನಾಧಿಕಾರಗಳು ಅಂತ ಕರೀತಾರೆ. ಯಾವ ವಿಧ ಅಂತಂದ್ರೆ
ಒಂದನೇದು, ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಯಾವುದೇ ಪಕ್ಷದ ನಾಯಕನನ್ನು ಸರ್ಕಾರ ರಚಿಸುವಂತೆ ಆಮಂತ್ರಿಸುವ ಅಧಿಕಾರ ಅವರಿಗೆ ಇದೆ. ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗೆ ಕಳುಹಿಸಿದಾಗ ಅದನ್ನು ಮರುಪರಿಶೀಲನೆಗೆ ಹಿಂದಿರುಗಿಸುವ ಅಧಿಕಾರ ಸಹಿತ ರಾಷ್ಟ್ರಾಧ್ಯಕ್ಷರಿಗೆ ಇದೆ. ಪ್ರಧಾನಮಂತ್ರಿ ಬಗ್ಗೆ ನೋಡೋಣ. ಸಂವಿಧಾನವು ರಾಷ್ಟ್ರಾಧ್ಯಕ್ಷರಿಗೆ ಆಡಳಿತದಲ್ಲಿ ಸಲಹೆ ಮತ್ತು ನೆರವು ನೀಡಲು ಪ್ರಧಾನಮಂತ್ರಿಯನ್ನ ಒಳಗೊಂಡ ಮಂತ್ರಿಮಂಡಲಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಭಾರತದ ರಾಜಕೀಯ ವ್ಯವಸ್ಥೆಯ ಕೇಂದ್ರ ಬಿಂದುವಾದ ಪ್ರಧಾನಿಯವರು ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಈ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರದ ಮುಖ್ಯಸ್ಥರಾಗಿದ್ದರೆ ಪ್ರಧಾನಿ ಸರ್ಕಾರದ ಮುಖ್ಯಸ್ಥರೇ ಆಗಿದ್ದಾರೆ. ಲೋಕಸಭೆಯ ವಿಶ್ವಾಸವಿರುವವರೆಗೆ ಇವರು ಅಧಿಕಾರದಲ್ಲಿ ಮುಂದುವರಿತಾರೆ. ಇನ್ನು ಪ್ರಧಾನಮಂತ್ರಿಯ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ನೋಡೋದಾದ್ರೆ, ಮಂತ್ರಿಗಳ ನೇಮಕ, ಖಾತೆಗಳ ಹಂಚಿಕೆ ಮತ್ತು ಮಂತ್ರಿಗಳನ್ನ ವಜಾ ಮಾಡುವ ಅಧಿಕಾರ ಸರ್ಕಾರದ ಮುಖ್ಯಸ್ಥರು, ಸಚಿವ ಸಂಪುಟದ ನಾಯಕ, ಲೋಕಸಭೆಯನ್ನ ವಿಸರ್ಜಿಸುವಂತೆ ಸಲಹೆ ನೀಡುವ ಅಧಿಕಾರ. ಇನ್ನು ಕೇಂದ್ರ ಮಂತ್ರಿಮಂಡಲ, ನಮ್ಮ ಸಂವಿಧಾನದ 74(1) ವಿಧಿಯು ರಾಷ್ಟ್ರಾಧ್ಯಕ್ಷರಿಗೆ ನೆರವು ಮತ್ತು ಸಲಹೆಯನ್ನು ನೀಡಲು ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲ ಇರಬೇಕೆಂದು ತಿಳಿಸುತ್ತದೆ. ಪ್ರಧಾನಿಯ ನೇತೃತ್ವದ ಕೇಂದ್ರ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿದ್ದು ರಾಷ್ಟ್ರದ ಸಮಸ್ತ ಆಡಳಿತವನ್ನು ನಿರ್ವಹಿಸುತ್ತದೆ. ಈ ಕೇಂದ್ರ ಮಂತ್ರಿಮಂಡಲವು ಸಾರ್ವಜನಿಕ ನೀತಿ ಮತ್ತು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನವನ್ನು ಮಾಡುತ್ತದೆ. ಈ ಕೇಂದ್ರ ಮಂತ್ರಿಮಂಡಲವನ್ನು 3 ವಿಧಗಳಾಗಿ ವರ್ಗೀಕರಿಸ್ತೀವಿ: ಸಂಪುಟ ದರ್ಜೆ ಸಚಿವರು, ರಾಜ್ಯ ಸಚಿವರು ಮತ್ತು ಉಪಸಚಿವರು. ಸಂವಿಧಾನದ 91(1) ತಿದ್ದುಪಡಿ ಕಾಯ್ದೆ ಪ್ರಕಾರ ಕೇಂದ್ರ ಮಂತ್ರಿಮಂಡಲದ ಗಾತ್ರವು ಪ್ರಧಾನಮಂತ್ರಿಯನ್ನು ಒಳಗೊಂಡು ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆ ಶೇ.15% ಮೀರುವ ಹಾಗೆ ಇಲ್ಲ. ಈ ಮಂತ್ರಿಮಂಡಲ ಎರಡೂ ಬಗೆಯ ಹೊಣೆಗಾರಿಕೆಯನ್ನು ಹೊಂದಿದ್ದು, ಪ್ರತಿಯೊಬ್ಬ ಮಂತ್ರಿ ತನ್ನ ಖಾತೆಯ ಆಗುಹೋಗುಗಳನ್ನು, ಸಫಲತೆ ವಿಫಲತೆಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಮತ್ತು ಮಂತ್ರಿಮಂಡಲವು ತನ್ನ ಆಡಳಿತ ನಿರ್ವಹಣೆಗೆ, ನೀತಿ ನಿರ್ಧಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿಗೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಆದ್ದರಿಂದ ಮಂತ್ರಿಮಂಡಲ ಸಂಸತ್ತಿನ ವಿಶ್ವಾಸವಿರುವವರೆಗೂ ಅಧಿಕಾರದಲ್ಲಿ ಮುಂದುವರಿತದೆ. ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಅಂಗೀಕರಿಸುವುದರ ಮೂಲಕ ಲೋಕಸಭೆಯ ಮಂತ್ರಿಮಂಡಲವನ್ನು ಅಧಿಕಾರದಿಂದ ಕೆಳಗೆ ಇಳಿಸ್ತಾರೆ. ಇಷ್ಟಿತ್ತು ಕೇಂದ್ರ ಸರ್ಕಾರದ ಕಂಪ್ಲೀಟ್ ಆಗಿರತಕ್ಕಂಥ ಪಾಠದ ನೋಟ್ಸನ್ನು. ಫಸ್ಟ್ ಮತ್ತು ಸೆಕೆಂಡ್ ಪಾರ್ಟನ್ನು ತಪ್ಪದೆ ನೋಡಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗುವ ಹೊಸ ವಿಡಿಯೋದಲ್ಲಿ ಬಾಯ್.